ಏನಾದರೂ ಪ್ರಾಬ್ಲಮ್ ಬಂದ್ರೆ ನನ್ನ ಕರಿ. ಪ್ರಾಬ್ಲಮ್ ಬರುತ್ತೆ ಸರ್, ಯಾರಾದರೂ ಬರ್ತಾರೆ ದುಡ್ಡು ಕೊಡು ಅಂತಾರೆ, ಹೆದರಿಸ್ತಾರೆ. ಅದ ಹೇಗೆ ಸಾಧ್ಯ? ಬರ್ತಾರಯ್ಯ. ಯಾರು ಬರಕ್ ಸಾಧ್ಯ? ಬರ್ತಾರೆ ಸಾರ್. ಯಾರು ಬರ್ತಾರೆ? ಆರುಮುಖ ಆರುಮುಖ. ನಾನೇ ಬರ್ತೀನಿ, ದುಡ್ಡು ಕೊಡು ಅಂತ ನಾನೇ ಕೇಳ್ತೀನಿ. ಯಾಕೆ ಒಂಥರ ಮಾತಾಡ್ತಾ ಇದ್ದೀರಲ್ಲ? ಮುಚ್ಚಿಕೊಂಡು ನಾಳೆ 50 ಲಕ್ಷ ಕಳಿಸ್ಕೊಡು. ನಿನ್ನ ಹತ್ರ ಯಾರು ಬರಲ್ಲ, ಯಾವ ತೊಂದರೆನು ಕೊಡಲ್ಲ. ನೀವು ಈ ತರ ಎಲ್ಲ ಮಾತಾಡಿದ್ರೆ ಪೊಲೀಸ್ ಬಂದು ಕರಿಬೇಕಾಗುತ್ತೆ. ನಾನು ರೆವೆನ್ಯೂ ಡಿಪಾರ್ಟ್ಮೆಂಟ್ ನ ಕರೀತೀನಿ, ಇನ್ಕಮ್ ಟ್ಯಾಕ್ಸ್ ಗೆ ಫೋನ್ ಮಾಡ್ತೀನಿ. ನೀನು 7.5 ಕೋಟಿ ಕೊಟ್ಟು ಈ ಜಾಗನ ತಗೊಂಡಿದ್ದೀಯಾ ಅಂತ ಹೇಳಿದ್ದು ಇದರಲ್ಲಿ ರೆಕಾರ್ಡ್ ಆಗಿದೆ. ನೀನು 2 ಕೋಟಿ ವ್ಯಾಲ್ಯೂಯೇಷನ್ ಮಾಡಿ ರಿಜಿಸ್ಟರ್ ಮಾಡ್ತಿರೋ ಪತ್ರ ನನ್ನ ಹತ್ರ ಇದೆ. ಇದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಗೆ ಕೊಟ್ರೆ ಏನಾಗುತ್ತೆ ಗೊತ್ತಾ? 5.5 ಕೋಟಿ ಸ್ಟ್ಯಾಂಪ್ ಪೇಪರ್ ಫ್ರಾಡ್ ಮಾಡ್ದ ಅಂತ ಎಲ್ಲಾ ಪೇಪರ್ ನಲ್ಲಿ ನ್ಯೂಸ್ ಚಾನೆಲ್ಸ್ ನಲ್ಲಿ ನ್ಯೂಸ್ ಮಾಡಿದ್ಬಿಟ್ಟು 20% ಫೈನ್ ಕಟ್ಟೋದಲ್ದೆ ಮುಚ್ಕೊಂಡ್ ಜೈಲ್ ನಲ್ಲಿ ಕೂತ್ಕೋಬೇಕಾಗುತ್ತೆ. ಇದಲ್ದೆ ಮನೆ ಮುಂದೆ 2 ಡೆಡ್ ಬಾಡಿ ಬಿದ್ದಿರುತ್ತೆ, ಮನೆ ಒಳಗಡೆಯಿಂದ ಅರ್ಧಂಬರ್ಧ ಬಟ್ಟೆ ಹರ್ಕೊಂಡು ನೀನೇ ಕೆಡ್ತೆ ಅಂತ ಒಂದ್ ಹುಡುಗಿ ಓಡ್ ಬರ್ತಾಳೆ. ಈ ವಯಸ್ಸಲ್ಲಿ ಇದೆಲ್ಲ ಬೇಕೇನಯ್ಯ ನಿನ್ಗೆ? ನಾಳೆ ಬೆಳಿಗ್ಗೆ ಬಿಸಿ ಬಿಸಿ ಕಾಫಿ ಕುಡಿಯೋಕ್ ಮುಂಚೆ ಪೇಪರ್ ನೋಡು.